ಮುಂದೆ ಜಿಲ್ಲಾಧಿಕಾರಿ ಅಧಿಕಾರಿಗಳ ಬಗ್ಗೆ ದೋಷ ಕೊಡ್ಲಿಕ್ಕಾಗಲ್ಲ. ಇದು ನಾವ್ಯಾರು ಊಹೆ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂತ ರೀತಿಯ ಒಂದು ಅನಾಹುತ. ಇತ್ತೀಚಿನ ದಿನಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಪ್ರಗತಿಯ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದೇನಿದೆ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ರೆ ಕೆಲವು ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ರಿಂದ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಕೊಡಗು ಭಾಗದಲ್ಲೂ ಹಲವಾರು ರೀತಿಯ ಲ್ಯಾಂಡ್ ಸ್ಲೈಡ್ ಆಗಿ ಜೀವಹಾನಿ ಆದಂಥದ್ದು ಇವತ್ತು ನನ್ನ ನೆನಪಿನಲ್ಲಿ ಇದೆ. ನನಗೆ ಇವತ್ತು ಅತ್ಯಂತ ದುಃಖಕರವಾದಂತಹ ಸಂಗತಿ. ಇಟ್ಟುಕೊಂಡು ಪ್ರತಿನಿತ್ಯ ಒಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕುಟುಂಬದ ನಿರ್ವಹಣೆಗೆ ಆ 5 ಕುಟುಂಬದ ಸದಸ್ಯರು ಮರಣ ಹೊಂದಿರತಕ್ಕದ್ದು ದಾರುಣವಾದಂತಹ ಒಂದು ಘಟನೆ. ಅದ್ರ ಜೊತೆಗೆ ಇವತ್ತು 2-3 ದೊಡ್ಡ ದೊಡ್ಡ ವಾಹನಗಳ ಮಣ್ಣಿನ ಕುಸಿತದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಇದೆಲ್ಲವನ್ನು ಕಳೆದ ಒಂದು ವಾರದಿಂದ ಏನು ಒಂದು ನಿರಂತರವಾಗಿ ಇವತ್ತು NDRF ನ ಸಿಬ್ಬಂದಿಗಳಿರ್ಬೋದು, ಜಿಲ್ಲಾಡಳಿತದ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಗಬಾರದಂತಹ ಒಂದು ಘಟನೆ. ಇಲ್ಲಿ ಒಂದು ಪ್ರಶ್ನೆ, ಕೆಲವು ಇವತ್ತು ಟೀಕೆ ಮಾಡತಕ್ಕಂಥದ್ದು ಈ ಒಂದು ಕಾಮಗಾರಿಯ ಒಂದು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇಂಥ ಒಂದು ಘಟನೆ ನಡೆದಿದೆ. ಅದಕ್ಕೂ ಕೆಲವು ಸಮಸ್ಯೆಗಳು ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲ ಸರ್, ಸರ್ಕಾರದವರು ಯಾವ ಸಚಿವರು ಇಲ್ಲಿ ಬಂದು ಭೇಟಿ ನೀಡ್ತಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ, ಸಚಿವರು ಬಂದಿದ್ದಾರೆ. ಆ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಈಗ ಏನ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ರೆ ಸರ್, ನಾನು ಅದ್ರ ಬಗ್ಗೆನು ಟೀಕೆ ಮಾಡಿ ನಮ್ಮ ಜವಾಬ್ದಾರಿ ಇದೆ. ನಾನು ಸರ್ಕಾರಕ್ಕೂ ಹೇಳೋದು, ಇವತ್ತು ರಾಜ್ಯದಲ್ಲಿ ಉತ್ತಮ ಅಂತ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ, ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿದೆ. ಸರ್ಕಾರ ಇವತ್ತು ನಗಪಾಟ್ಲಿಗೀಡಾಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ, ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳ ಕುಸಿತ ಆಗಿದೆ, ದನಕರುಗಳ ಸಾವಿದೆ, ಜೀವಹಾನಿಯಾಗಿದೆ. ಅದಷ್ಟೇ ಅಲ್ಲ, ಸರ್ಕಾರದ ರಸ್ತೆಗಳು, ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲನೂ ಕಾಣ್ತಾ ಇದ್ದೇವೆ. ಇಲ್ಲಿ ನನ್ನ ಪ್ರಶ್ನೆ, ರೈತರು ಬೆಳೆದಂಥ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿದೆ. ಇವತ್ತು ತೋಟಗಾರಿಕೆ ಬೆಳೆ ಇರಬಹುದು, ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ. ಇವತ್ತು ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು ಈ ವಿಷಯಗಳಲ್ಲಿ. ಇವತ್ತು ಕೊಡಗು ಭಾಗ ಇರ್ಬೋದು, ಚಿಕ್ಕಮಗಳೂರು ಭಾಗ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದು ಸಹ ನೀವು ವರದಿ ನೀಡ್ತಾ ಇದ್ದೀರಿ. ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ಕೇವಲ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥ ಸ್ಥಳ ಪರಿಶೀಲನೆ ಖುದ್ದು ಅರಿಬೇಕಾಗುತ್ತೆ. ಅಲ್ಲಿ ಏನು ಸಮಸ್ಯೆಗಳಿರ್ತದೆ, ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ. ವಿಡಿಯೋ ಕಾನ್ಫರೆನ್ಸ್ ತಕ್ಷಣ PD ಅಕೌಂಟ್ ದುಡ್ಡು ಇಟ್ಟಿದ್ದೀನಿ ಅಂದ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಆಗಲ್ಲ. ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವೊಂದು ಆತ್ಮಸ್ಥೈರ್ಯ ತುಂಬಬೇಕು. ಇಲ್ಲಪ್ಪ, ಸರ್ಕಾರದ ಜನಪ್ರತಿನಿಧಿಗಳು ಬಂದರು, ನಮ್ಮ ಕಷ್ಟವನ್ನು ಕೇಳಿದ್ದಾರೆ, ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಪುಡಿಗಾಸು ಪರಿಹಾರ ಘೋಷಣೆ ಮಾಡಿದ್ರೆ ಪುಡಿಗಾಸು ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೊಡಗಲ್ಲೇ 2018 ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂತವರಿಗೆ 10 ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಟ್ಟಿದ್ದೇವೆ. 1,000 ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನು 2018 ಮುಖ್ಯಮಂತ್ರಿ ಇದ್ದಾಗ. ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂಥದ್ದು ಎಲ್ಲೇ ಇದ್ರೆ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಅನಾಹುತ ಮನೆ ಬಿದ್ದಿದ್ರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ. ಜೊತೆಗೆ
ಬೆಳೆ ಹಾನಿ ಆದಂತವ್ರಿಗೂ ಇವತ್ತು ಪರಿಹಾರಗಳನ್ನು ಕಲ್ಪಿಸಬೇಕಾಗುತ್ತೆ. ಅದು ನಿಮ್ಮ ಗೈಡ್ ಲೈನ್ ಇಟ್ಟಿರ್ತಕ್ಕಂಥ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ, ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು, ಅದಕ್ಕೆ ಬಗ್ಗೆ ಕೇಂದ್ರದಿಂದ ಪರಿಹಾರ ಅವರು ಕೊಡಿಸಬೇಕು ಅನ್ನುವಂಥದ್ದು. ಪರಿಹಾರ ಕೊಡಿಸಬೇಕು ಕೇಂದ್ರ ಸರ್ಕಾರ ಕಾಮಗಾರಿ ಆಗಿರೋದ್ರಿಂದ, ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದಾವೆ. ಹಾಗಾಗಿ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಮಾತನ್ನ ಹೇಳಬೇಕು. ಕೇಂದ್ರ ತಂಡ ತರಿಸಿ ಕಾರ್ಯಾಚರಣೆ ಸಮಸ್ಯೆನೋ ರಾಜ್ಯದ ಸಮಸ್ಯೆನೋ ಅದೆಲ್ಲ ಆಮೇಲೆ ಚರ್ಚೆ. ಅಲ್ಲ ಸರ್, ಕೇಂದ್ರದಿಂದ ಏನ್ ಪರಿಹಾರಕ್ಕೆ ಒತ್ತಾಯ ಮಾಡಿ ಇಲ್ಲ ಆಗಿರತಕ್ಕಂತ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ನಾನು ಮನವಿ ಕೊಡ್ತೇನೆ. ಈ ತರ ಆಗಿದೆ ಅಂತಕ್ಕಂತ ಹೇಳ್ತೇನೆ. ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ಗಳೇ ತಾನೆ ಅವ್ರು ಕೆಲಸ ಮಾಡ್ತಾ ಇರೋದು. ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ನೀವೇನು ಮಾಡ್ತೀರಿ? ಈಗ ನಾನು ಮುಖ್ಯಮಂತ್ರಿ ಇದ್ದಪ್ಪ 2018 ಜೀವಹಾನಿ ಆಯಿತು, ಮನೆಗಳು ಬಿದ್ದಿತ್ತು, ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ, ನಾನೇ ಅವತ್ತೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ? ನಾವು ಅವರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಲ್ಲ, ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಅಂತ ಅವ್ರ ಆರೋಪ. ಅವ್ರಿಗೆ ಅದ್ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ. ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ್ರಿಂದ, ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನ್ ತೊರ್ಕೋತೆ? ಇವ್ರ ಜವಾಬ್ದಾರಿ ಏನು? ಇವ್ರ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ತಕ್ಷಣ ಕ್ರಮ ತೆಗೆದುಕೋಬೇಕಾದ್ರೆ ಇವರೇನ್ ಮಾಡಬೇಕು ಇದನ್ನ ನೋಡ್ಬೇಕಲ್ಲ, ಆಮೇಲೆ ಕೇಂದ್ರ ಸರ್ಕಾರದ ಬಂದು ಚರ್ಚೆ ಮಾಡಿ. ಸರ್, ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟು ಒತ್ತಾಯ ಮಾಡ್ತೀರಿ? ಇಲ್ಲಿ ಪ್ರಶ್ನೆ ನಮಗೆ ರಾಜ್ಯ ಸರ್ಕಾರದಿಂದ ಏನ್ ಮಾಹಿತಿಗಳು ಬರುತ್ತೆ ನೋಡೋಣ, ಚರ್ಚೆ ಮಾಡಬೇಕು. ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಸರ್? ರಾಜ್ಯ ಸರ್ಕಾರದಿಂದ ಕೊಟ್ಟಷ್ಟು ಪರಿಹಾರ ಒಂದು ಗೈಡ್ ಲೈನ್ಸ್ ಇದೆ ಎನ್ ಡಿ ಆರ್ ಎಫ್ ನಾಡಿನಲ್ಲಿ. ಇವತ್ತು ಒಂದು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ, ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದ್ದ ಅನಾಹುತಗಳಾದಾಗ. ಆ ಗೈಡ್ ಲೈನ್ಸ್ ಆಧಾರದಿಂದ ಮಾಡ್ತಾರೆ. ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಇದು ಘಟನೆ ಆಗಿದೆ ಸರ್. ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ, ಯಾವ ರೀತಿ ದುರಸ್ತಿ ಮಾಡ್ತಾರೆ? ಅದಕ್ಕೆ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂತ ಎಲ್ಲರೂ ಹೇಳ್ತೀವಿ. ಅವೈಜ್ಞಾನಿಕವಾಗಿ ಆಗತಕ್ಕಂಥದಕ್ಕೆ ನಾನು ಬರೀ ಇಂಜಿನಿಯರ್ಗಳನ್ನ ಹೇಳಲ್ಲ, ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡ ಫಾರೆಸ್ಟ್ರಿಯಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂತಹ ಒಂದು ಬಾರ್ಗಳನ್ನು ಹಾಕ್ತಾರೆ, ಇಂತಿಂತ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ. ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡಬೇಕಾದ್ರೆ, ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದ, ಅದೆಲ್ಲ ಸರಿಪಡಿಸಬೇಕು ಅನ್ನೋದನ್ನು ಗಮನಿಸುತ್ತೆ. ಸರ್, ಇದು ಬಿಟ್ಟು ರಾಜಕೀಯವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಮೀಟಿಂಗ್ ಮಾಡಿ